मोदी सरकार टोपी हाकिदारे GST यावदे बंदिदे अल्ली अवरु दुड्डोडियाक ಆಗ್ತಾ ಇಲ್ಲ GST ಇಲ್ಲದೆ ಇರೋದ್ರಲ್ಲಿ ದುಡ್ಡೊಡಿಬೇಕಲ್ಲ ಸರ್ಕಾರದಲ್ಲಿ ಇವೆಲ್ಲ ಮಾತಾಡಬೇಕು ಇದು ಮಾಡಬೇಕು ಯಾವ ಸರ್ಕಾರ ಬಂದ್ರೇನೋ ಅಷ್ಟು ಮಾತ್ರನೇ ಮಾಡ್ತಾರೆ ಕಾಂಗ್ರೆಸ್ ಪರವಾಗಿಲ್ಲ ಸರ್ ಅವರೇ ಮುಂದುವರಿಬೇಕು ಇವೆಲ್ಲ ಕಮ್ಮಿ ಮಾಡಬೇಕು ಸ್ವಲ್ಪ ಬೇರೆ ಸರ್ಕಾರ ಬರಬೇಕು ಕಾಂಗ್ರೆಸ್ ಚೆನ್ನಾಗಿತ್ತು ಅವರೇ ಬರಬೇಕಾಗುತ್ತದೆ ಕರ್ನಾಟಕಕ್ಕೆ अच्छे दिन आएंगे ಯಾವಾಗ ಬರುತ್ತೆ अच्छे दिन आएंगे ಯಾವಾಗ ಬರೋದು ನಮ್ಮ ಸರ್ಕಾರನೇ ಸರಿಯಿಲ್ಲ ಫಸ್ಟ್ ಆಫ್ ಆಲ್ प्रॉब्लम आगे नम्बर राज्य सरकार वर्ष अस्े चेना बन आमेल मोदी सरकार तृप्ति अन्स्ता यहाँ सरकार बंद दक्ष आडळितगार बरली देश के वाले यार बरबू सर सिद्दरामय्या बरबेक सिद्दरामय्या वेलकम ऐन सर ऐन आगल कांग्रेस ऐन बीजेपी ऐन केस दुड़ील ना ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಹಾಗೇನೇ ಈ ವಿಡಿಯೋವನ್ನ ಕಡೆವರೆಗೂ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಈ ತಪ್ಪು ಇಷ್ಟೊಂದು ಜಾಸ್ತಿ ಮಾಡಿರೋದು ಸ್ವಲ್ಪ ಕಮ್ಮಿ ಮಾಡಬೇಕಾಗಿತ್ತು ಸರ್ಕಾರದಲ್ಲಿ ಇವೆಲ್ಲ ಮಾತಾಡಬೇಕು ಇದು ಮಾಡಬೇಕು ಕೆಲವೊಂದರಲ್ಲಿ ಪರವಾಗಿಲ್ಲ ಕೆಲವೊಂದರಲ್ಲಿ ರಾಂಗ್ ಆಗಿದೆ ಮುಂದುವರಿಬೇಕು ಇವೆಲ್ಲ ಕಮ್ಮಿ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ ಸರ್ಕಾರ ಗೌರ್ಮೆಂಟ್ ಇದೆಲ್ಲ ಅದು ಏನು ಮಾಡೋದಕ್ಕಲ್ಲ ಅದು ಸ್ವಲ್ಪ ಗೌರ್ಮೆಂಟ್ ಅಲ್ಲಿ ಇದಾಗುತ್ತೆ ಮಾಡ್ತಾರೆ ಎಲ್ಲ ಕಮ್ಮಿ ಮಾಡಬೇಕಲ್ಲ ಅವರೇ ಬರಬೇಕಾಗುತ್ತದೆ ಕರ್ನಾಟಕಕ್ಕೆ ಏನು ಹೇಳಬೇಕು ಸರ್ ನಮ್ಮ ಸರ್ಕಾರನೇ ಸರಿಯಿಲ್ಲ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಅವರು ಯಾವುದಕ್ಕೆ ಎಷ್ಟು ಬೆಲೆ ನಿಗದಿ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದ್ರೆ ಎಲ್ಲಾದರೂ ಪ್ರಾಬ್ಲಮ್ ಸಾಲ್ವ್ ಆಗೋದು ಇವತ್ತು ಬರೋ ಸಂಬಳದಲ್ಲಿ 5000 ಬರೀ ಗಾಡಿ ಪೆಟ್ರೋಲ್ಗೆ ಹಾಕ್ತೀನಿ ಮನೆ ಮೇಂಟೈನ್ ಮಾಡೋದಕ್ಕೆ ಸಾಮಾನು ತರಕ್ಕೆ ಆಗ್ತಾ ಇಲ್ಲ बरदल पेट्रोलू अंड नम ऊट खर्चु होरगड़े हादसे 50 रूपाय ऊट अल इवाग 60 रूपाय हेल्तारे दिन नम खर्चे मुंचे 2-3 ಸಾವಿರ मेंटेन आगो नम पर्सनल खर्चे पेट्रोल इवत्तु 6 ಸಾವಿರ नम्बर सालता अंत परिस्थिति बंदिदे नेक्स्ट एलेक्षन बर्तारल्ल मने हत्र हेगे बंदु वोट केळ्तारे आवाग गोत्तागुत्ते अवरिगेल्ल GST यावुदे बंदिदे अल्ली अवरु दुड्डु होडियाक आगता इल्ल GST इल्लदे इरोद्रल्ली दुड्डु होडिबेदल्ल अवरिगे रूट बेरे इल्ल GST यावुदिल्ल अदरल्ली दुड्डु होडिबहुदु अदक्के GST माड्ता इल्ल और तर और नियतू जी एस टी और बेरेवर बर्तारो नम्बर प्रश्ने अल नमें करेक्टा आड़ बेको करेक्टी वो बड़वे न्याय सिगोंतवर बेको कोड्सोंतवर बेको मेन स्वल्प अल्ली कूत्कोंडु आफीसल्ली कूत्कोंडु इष्ट बंदष्टु रेट निगदी माडो बदलु अवरु होगिबिट्टु ओंदु मार्केटिगे होगि ओंदु 10 ರೂಪಾಯಿ इद्रे ಏನ್ ತರಬಹುದು 10 ರೂಪಾಯಿಗೆ 100 ರೂಪಾಯಿಲಿ ಏನೇನ್ ಸಿಗುತ್ತೆ ಐಟಮ್ ಅವರು ಹೋಗಿ ಕೂಲಂಕುಷವಾಗಿ ಮುಂದೋಗಿ ತಗೊಂಡಿ ಥಿಂಕ್ ಮಾಡಿ ಆಮೇಲೆ ಒಂದು ಬೆಲೆ ನಿಗದಿ ಮಾಡಬೇಕು ನಮಗೇನು ಏನಿದೆಲ್ಲ ಸರ್ ಹೆಲ್ಪೇ ಇಲ್ಲ ಕಾಂಗ್ರೆಸ್ ಪರವಾಗಿಲ್ಲ ಸರ್ ಏನು ಹೇಳೋಣ ಸರ್ ಎಲ್ಲ ಯಾರು ಹೇಳಿದ್ರೇನೋ ಯಾವ ಸರ್ಕಾರ ಬಂದ್ರೇನೋ ಅಷ್ಟು ಮಾತ್ರನೇ ಮಾಡ್ತಾರೆ ದಿನಾಗೆ ಗ್ಯಾಸ್ ರೇಟ್ಗೆ ಪೆಟ್ರೋಲ್ ಜಾಸ್ತಿ ರೇಟ್ ಆಗಿದೆ ತರಕಾರಿ ರೇಟ್ ರಾಷನ್ ರೇಟ್ ಎಲ್ಲ ರೇಟ್ ಆಗಿದೆ ಸ್ವಲ್ಪ ರೇಟ್ಗೆ ಇದು ಮಾಡಿ ಕನಿಷ್ಠ ಮಾಡಿ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ಗ್ಯಾಸ್ ರೇಟ್ ಪೆಟ್ರೋಲ್ ರೇಟ್ ತರಕಾರಿ ರೇಟ್ ಚಾವಲ್ ರೇಟ್ ಕಂಕಿ ರೇಟ್ ಎಲ್ಲ ರಾಷನ್ ತಗೋಗಿ ಆಗ್ತಾಯಿಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಬಿಟ್ಟೆ ಆಗ್ತಾ ಇಲ್ಲ ಸ್ವಲ್ಪ ನೋಡಿ ನೀವು ಅಡ್ಜಸ್ಟ್ಮೆಂಟ್ ಮಾಡಿ ಏನು ಮಾಡ್ತಾ ಇಲ್ಲ ಬೇರೆ ಸರ್ಕಾರ ಬರಬೇಕು ಬೇರೆ ಸರ್ಕಾರ ಬರಬೇಕು ಯಾವ ಸರ್ಕಾರ ಬರಬೇಕು ಯಾರನ್ನ ಬನ್ನಿ 300 ರೂಪಾಯಿ ಮಾಡೇ ಆಗ್ತಾ ಇಲ್ಲ ಎಲ್ಲಿಂದ ಮಾಡಬೇಕು ಇಲ್ಲಿ 300 ರೂಪಾಯಿ ಮಾಡೇ ಆಗ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಸರ್ ಏನು ಮಾಡೋದು ಪಬ್ಲಿಕ್ ಸುಮ್ಮನೆ ಇರೋದೆ ಸುಮ್ಮನೆ ನೆನ್ನೆ ಬಂದ್ ಮಾಡಿದ್ದರಾದ್ರೆ ಇದು ಎಲ್ಲ ಏನು ಆಗ್ತಾ ಇರಲಿಲ್ಲ ಯಾರು ಬಂದೇ ಮಾಡಿಲ್ಲ ಭಾರತ್ ಬಂದ್ ಹೇಳಿದ್ರು ಏನು ಆಯಿತು ಭಾರತ್ ಬಂದು ಏನೂ ಆಗಲಿಲ್ಲ ಆಗ ಭಾರತ್ ಬಂದ್ ಮಾಡ್ತಾ ಇದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಕಮ್ಮಿ ಆಗ್ತಾ ಇದೆ ರೈತರಿಗೆ ಏನು ಅನ್ನೋದು ಸಪೋರ್ಟ್ ಆಗ್ತಾಯಿತ್ತು ಏನಾಯಿತು ಭಾರತ್ ಬಂದ್ ಅಂತ ಮೋದಿ ಸರ್ಕಾರ ಟೋಪಿಗೆ ಹಾಕಿದ್ದಾರೆ ನಮಗೆ ಏನಾಗಲಿಲ್ಲ ಮೋದಿ ಸರ್ಕಾರದಿಂದ ನನಗೆ ಇವಾಗ ಹೇಳ್ತಾ ಇರೋದು ಕಾಂಗ್ರೆಸ್ಸು ಚೆನ್ನಾಗಿತ್ತು ಆಮೇಲೆ ಬಿ ಜೆ ಪಿ ಬಂದಿದ್ದಾರೆ ಇವಾಗ ಜೆ ಡಿ ಎಸ್ ಬರ್ತಾ ಇದ್ದಾರೆ ನೋಡೋಣ ಯಾರು ಏನು ಮಾಡ್ತಾರೆ ಅಂತ सर ಅದು ಯೋಚನೆ ಮಾಡಬೇಕು ಬಡಿಯವರು ಏನು ಮಾಡ್ತಾರೆ ಏನು ಮಾಡಬೇಕು ಅಂತ ಡೀಸೆಲ್ ರೇಟ್ 96 ಇವಾಗ ಪೆಟ್ರೋಲ್ 104 ರೂಪಾಯಿ ಇವಾಗ ಪೆಟ್ರೋಲ್ ಮೋದಿ ಅವರಿಗೆ ಹೇಳಿ ಎಲ್ಲ अच्छे दिन आएंगे ಯಾವಾಗ ಬರುತ್ತೆ अच्छे दिन आएंगे ಯಾವಾಗ ಬರೋದು ಸರ್ ಇವಾಗೆಲ್ಲ ಪ್ರಾಬ್ಲಮ್ ಆಗಿರೋದು ನಮ್ಮ ರಾಜ್ಯ ಸರ್ಕಾರದಿಂದ ದಿನ ಇದು ಮಾಡ್ಕೊಂಡು ಹೋಗ್ತಾರೆ ಹೋಲಿ ಏನು ಸಿಗುತ್ತೆ ಬೆಳಿಗ್ಗೆಯಿಂದ ನೋಡ್ರಿ ಹೋಲಿ 250 ರೂಪಾಯಿ ಸಂಪಾದನೆ ಮಾಡಿದ್ದೀವಿ ಅದರಲ್ಲಿ 100 ರೂಪಾಯಿ ಗ್ಯಾಸ್ ಹಾಕಿದ್ರೆ 50 ರೂಪಾಯಿ ಸಂಪಾದನೆ. ಏನು ಸಿಗಲ್ಲ. ಏನಂತಂದ್ರೆ ತುಕ್ತಿನೇ ಇಲ್ಲ, ಒಳ್ಳೆ ಹಾಳಾಗೋಗಿದ್ದೀವಿ. ಮನೇಲಿ ಈಗ ಪ್ರಾಬ್ಲಮ್, ಈಗ ನಮ್ಮ ಮಿಸಸ್ ತೀರೋದ್ರು ಏನು ಒಂದು ಹೆಲ್ಪ್ ಮಾಡಿಲ್ಲ ಸರ್. ಸರ್ಕಾರ ಬಗ್ಗೆ ನಾವು ಹೇಳಕ್ಕೆ ಯಾರೇ ಬರಲಿ, ಯಾವ ಸರ್ಕಾರ ಬಂದರೂ ಎಲ್ಲ ಮಾಡೋದು ಇದೆ ಅಲ್ವಾ. ಒಟ್ಟಿನಲ್ಲಿ ಅನ್ಯಾಯ ಆಗಿರೋದೇ ಸರ್ಕಾರದಿಂದಾನೆ ಸರ್. ಸರ್ಕಾರಕ್ಕೆ ಏನು ಕೇಳಕ್ಕೆ ಹೋಗವ, ನಮಗೆ ಗ್ಯಾಸ್ಗೆಲ್ಲ ಕಡಿಮೆ ಮಾಡಿಕೊಡ್ಲಿ, ಇಲ್ಲಿ ಬಿಸ್ನೆಸ್ ಕೊಡಲಿಲ್ಲ, ಏನು ಮಾಡೋದು. ಇಲ್ಲ ಊಟ ತಿನ್ನೋಕ್ಕೂ ಆಗಲ್ಲ, ಇಲ್ಲ ನೀರು ಕುಡಿಯೋಕ್ಕೂ ಆಗಲ್ಲ. ಇಲ್ಲಿ ನೋಡ್ರಿ ಅಲ್ಲಿ ಹೆಂಗಿದ್ದೀವಿ, ಇಲ್ಲೇ ಇದೆಲ್ಲ ಇದೆಲ್ಲ ಜೋಬರ ಚೆಕ್ ಮಾಡಿಕೊಡ್ರಿ. ಈ ಥರ ಡೀಸೆಲ್ ಆದರೆ ಹೆಂಗೆ ಡ್ಯೂಟಿ ಮಾಡ್ಬೇಕು ನಾವು? ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ. ಓಲಾದನ್ನು ಡ್ಯೂಟಿ ಮಾಡಿದ್ರೆ 5-5 ಕಿಲೋಮೀಟ್ರ್ ಮೇಲೆ ಕೊಡ್ತಾನೆ ಪಿಕಪ್ಪು. 5 ಕಿಲೋಮೀಟ್ರ್ ಪಿಕಪ್ ಹೋಗಿ ಡ್ರಾಪು 2 ಕಿಲೋಮೀಟ್ರ್, 3 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಒಳಗೆ ಕೊಡ್ತಾನೆ. ಈ ಥರ ಡ್ಯೂಟಿ ಮಾಡಿದ್ರೆ ನಮಗೆ ಏನು ಸಂಪಾದನೆ ಆಗ್ತಾಯಿಲ್ಲ. ನಮ್ಮೂರಿಗೆ ನಾವು ಹೋಗೋದೇ ಲೇಟ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ದಯಮಾಡಿ ಪೆಟ್ರೋಲು ಡೀಸೆಲ್ ಮತ್ತು ರೇಟ್ ಕಡಿಮೆ ಮಾಡಿದರೆ ನಾವು ಬದುಕಂತೀವಿ ಬಡವರು. ಇಲ್ಲಾಂದರೆ ಏನಾರ ಮಾಡ್ಕೊಂಡು ಏನಾರ ಹೋಗ್ಬೇಕಾಗುತ್ತೆ ಅಷ್ಟೇ. ನನಗೆ ಮೋದಿ ಸರ್ಕಾರ ಬಂದಾಗ ಮೊದಲು ಚೆನ್ನಾಗಿತ್ತು. 1 ವರ್ಷ ಅಷ್ಟೇ, ಫಸ್ಟಿಗೆ 1 ವರ್ಷ ಅಷ್ಟೇ ಚೆನ್ನಾಗಿ ಬಂತು. ಆಮೇಲಿಂದ ನನಗೆ ಮೋದಿ ಸರ್ಕಾರ ತೃಪ್ತಿ ಅನ್ನಿಸ್ತಾ ಇಲ್ಲ. ಸರ್ಕಾರ ಒಳ್ಳೆ ಆಡಳಿತ ನಡೆಸುವಂಥ ಸರ್ಕಾರ ಬರಲಿ, ಒಳ್ಳೆ ಆಡಳಿತ, ದಕ್ಷ ಆಡಳಿತಗಾರ ಬರಲಿ, ಅದಕ್ಕೆ ವೆಲ್ಕಮ್. ಏನು ಮಾಡೋದು, ಗ್ಯಾಸ್ ಬೇಡಿಕೆ ಎಲ್ಲ ಜಾಸ್ತಿ ಆಗಿದೆ. ಏನು ಮಾಡ್ತೀರ, ಕಷ್ಟನೇ ಜೀವನ. ಏನು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಏನು ಸಂಪಾದನೆ ಮಾಡಿ ಗ್ಯಾಸ್ಗೆ ಹಾಕ್ಬೇಕು ನಾವು. ಅದು ದೇಶಕ್ಕೆ ಒಳ್ಳೆಯವ್ರು ಮಾಡೋರು ಯಾರಿದ್ರೂ ಬರ್ಬೋದು ಸರ್. ಜನಕ್ಕೆ ಒಳ್ಳೆಯವ್ರು ಯಾರು ಮಾಡಿದ್ರೂ ಬರ್ಬೋದು. ಅದೆಲ್ಲ ಏನಿದೆ ಕೊರೋನಾ ಟೈಮಲ್ಲಿ ಏನು ಮಾಡೋದು ಸರ್, ಜೀವನ ಮಾಡೋಕ್ಕಾಗಲ್ವಲ್ಲ ಸರ್. ಕೊರೋನಾ ಟೈಮಲ್ಲಿ ಬೆಳೆ ಏರಿಕೆ ಬೇಗ ಅಷ್ಟೊಂದು ಏರಿದೆ, ಏನು ಮಾಡ್ತೀರಾ, ಎಲ್ಲ ಏರಿದೆ. ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ನಮಗೂ ಚೆಂದಾಗಿತ್ತು. ಜಾಸ್ತಿ ಆಗ್ತಾಯಿದೆ ಸರ್, ಏನು ಮಾಡ್ಬೇಕು, ಏನು ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡ್ತಾರೆ ಹೇಳಿ, ಜಾಸ್ತಿ ಮಾಡ್ತಾರೆ ಆಗ್ತಾಯಿದೆ ಸರ್. ಇನ್ನೊಂದು ಬೆಳಗ್ಗೆ 100 ಹಾಕಿನಿ, ಈಗ 100 ಜಾಸ್ತಿ ಆಗ್ತಾಯಿದೆ ದಿನಕ್ಕೆ ದಿನಕ್ಕೆ. ಏನು ಕಮ್ಮಿ ಆಗಲ್ಲ ಸರ್ ಇನ್ನು. ಕೊನೆಗೆ ಮಾಡ್ತಾ ಇದ್ದಾನೆ ಇವಾಗ, ಮುಂಚೆ ಚೆನ್ನಾಗಿದ್ದ ಇವಾಗೆಲ್ಲ ಸರ್. ಸಿದ್ದರಾಮಯ್ಯ ಬರ್ಬೇಕು, ಸಿದ್ದರಾಮಯ್ಯ. ಹಾಂ, ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ಸೇ ಇವಾಗ ಆಗ್ತಾಯಿಲ್ಲ. ಕಾಂಗ್ರೆಸ್ಸೇ ಏನು ಮಾಡೋದು, ಈ ಬಿ ಜೆ ಪಿ ಏನು ಮಾಡ್ತಾಯಿಲ್ಲ ಕೆಲಸ. ಕಾಂಗ್ರೆಸ್ಸೇ ಬರ್ಬೇಕು. ಏನು ಕೇಳೋದು ಸರ್ ಸರ್ಕಾರಕ್ಕೆ, ಏನು ಸ್ಟ್ರೈಕ್ ಮಾಡಿದ್ರೆ ಆಗಲ್ಲ. ಗ್ಯಾಸ್ ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡೋದು ಇವಾಗ. ಗ್ಯಾಸ್ ಅಂತೂ ರೇಟು ಜಾಸ್ತಿ ಆಗೈತೆ ಸರ್. ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ನಾವು ಬಾಡಿಗೆ ಹೊಡಿಲೇಬೇಕು, ದುಡಿಲೇಬೇಕು. ಎಷ್ಟು ಜಾಸ್ತಿ ಆದ್ರೂ ದುಡಿಲೇಬೇಕಲ್ಲ. ಏನು ಮಾಡ್ತೀರಾ ಸರ್, ಏನು ಮಾಡೋಕ್ಕಾಗಲ್ಲ. ಇವಾಗ 60 ರೂಪಾಯಿ ಲೀಟ್ರ್ ಆಗಿತ್ತು, ಇವಾಗ ನೋಡಿ ಎಷ್ಟಾಗೈತೆ, 57 ರೂಪಾಯಿ ಚಿಲ್ಲರೆ ಆಗೈತೆ. ಕಮ್ಮಿ ಆದರೆ ಇನ್ನೂ ನಮಗೂ ಇನ್ನೂ ಒಳ್ಳೇದಲ್ವ. ಬಾಡಿಗೆ ಅಂತೂ ಏನೂ ಇಲ್ಲ. ಇವಾಗ ಕರೋನಾ ಅಂತಿದ್ರು ಮೊದಲೆಲ್ಲ. ಏನಂದರೆ ಎಲ್ಲ ಲಾಕ್ಡೌನ್ ಆಗಿ ಎಲ್ಲ ಕಷ್ಟದಲ್ಲಿ ಇದ್ದು ಎಲ್ಲರೂ ಇವಾಗ ಆಟೋದವ್ರಿಗಂತೂ ಯಾರೂ ಹಿಡಿತಾ ಇಲ್ಲ. ಆದರೆ ಕಷ್ಟ ಇದೆ, ಏನು ಮಾಡ್ತೀರಾ, ಸಖತ್ ಕಷ್ಟ ಐತೆ. ದುಡಿಲೇಬೇಕಲ್ಲ ನಾವು. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ. ಎಸ್, ನೋಡಿದ್ರಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.